ಓಕೆ ಅನ್ನದಾನಿ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 4371 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ನಾಗೇಶ್ ಬಿಸಿ ನಾಗೇಶ್ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಏನೋ ಸರಿಗಿದೆ, ಆದರೆ ಇನ್ನೂ ಕೂಡ 4 ಶಾಲೆಗಳು ಕಟ್ಟಡ ರಹಿತವಾಗಿ ಸರ್ಕಾರಿ ಶಾಲೆಗಳು ನಡೀತಾ ಇದ್ದಾವೆ. ಇದು ಎಂಥ ಅವಮಾನ, ಅಪಮಾನ! ಏನದು ಕಟ್ಟಡ ರಹಿತವಾಗಿ ನಡೀತಾ ಇದೆ ಅಂದರೆ ಏನು? ಹಾಂ, ಕಟ್ಟಡ ರಹಿತವಾಗಿ ನಡೀತಾ ಇದೆ ಅಂದರೆ ಏನು ಅರ್ಥ? ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಅಂತೇಳಿ ನಾನು ಬಾಡಿಗೆ ಕಟ್ಟಡ ಅದನ್ನೇ ನಾನು ಹೇಳ್ತಾ ಇರೋದು. ಬಾಡಿಗೆ ಕಟ್ಟಡಗಳಲ್ಲಿ ಬಾಡಿಗೆ ರಹಿತವಾಗಿ ಅಂದರೆ ಯಾರೋ ಊರಿನಲ್ಲಿರೋ ಪ್ರಮುಖರು ಶಾಲೆ ನಡೀಲಿ ಅಂತೇಳಿ ಈ ಶಾಲೆಗಳನ್ನ ಬಾಡಿಗೆ ರಹಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಸ್ಥಳ ಇದೆಯಾ ಈ ಶಾಲೆ ಕಟ್ಟೋದಕ್ಕೆ? ನಾನು ಕೊಡ್ತೀನಿ, ನಾವು ಕೊಡ್ತೀವಿ ಸ್ವಾಮಿ. ಒಂದು ನಿಮಿಷ ಕೇಳಬೋಣ, ಒಂದೇ ನಿಮಿಷ. ಸರ್ಕಾರಿ ಭೂಮಿಗಳಿದ್ದಾವೆ, ನಾವು ಕೊಡ್ತೀವಿ. ಓಕೆ, ಕೇಳೋಣ, ಒಂದೇ ನಿಮಿಷ ಕೇಳೋಣ. ಅನ್ನದಾನಿ ಹುಡುಕಿ ಇನ್ಯಾರು ಕೊಡ್ತಾರೆ? ಒಂದು ನಿಮಿಷ ಅನ್ನದಾನಿ. ಅನ್ನದಾನಿ ಅವ್ರು ಹೇಳಿದ್ದು ನಿಜ, ಆದರೆ 4 ಅದು 3. ಓಕೆ, ಶಾಲೆಗೆ ಆಗಲೇ ಸ್ಥಳ ಸ್ವಂತ ಕಟ್ಟಾಗಿದೆ, ಆದರೆ ಈ 3 ಉರ್ದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅದು ವಫ್ ಬಿಲ್ಡಿಂಗಲ್ಲಿ ಅವತ್ತು ಬಾಡಿಗೆ ತಗೊಂಡಿದ್ದಾರೆ. ಅದು ವಫ್ ಅದೊಂದು ಮಾತ್ರ ನಾವು ರೆಂಟ್ ಕೊಡ್ತಾ ಇದ್ದೀವಿ. ಇನ್ನೆರಡು ಶಾಲೆ, ಒಂದು ನಮ್ಮ BWSSB ಅಂದರೆ ಸರ್ಕಾರದ್ದೇ ಇನ್ನೊಂದು ಬಿಲ್ಡಿಂಗಲ್ಲಿ ನಮ್ಮ ಶಾಲೆಯನ್ನು ನಡೆಸ್ತಿದ್ದೀವಿ, ನಾವು ಅಲ್ಲೇನು ರೆಂಟ್ ಕೊಡ್ತಿಲ್ಲ. ಅದರಲ್ಲಿ ಒಟ್ಟು 1-7 ತರಗತಿ ತನಕ ಒಟ್ಟು ಸೇರೋದು 65 ಮಕ್ಕಳಿವೆ. ಪ್ರತಿ ವರ್ಷ ಅದು ಮಕ್ಕಳ ಸಂಖ್ಯೆ ಸಹಿತ ಕಡಿಮೆ ಆಗ್ತಾ ಬರ್ತಾ ಇದೆ ಕಳೆದ 5 ನೋಡಿದಾಗ. ಅಲ್ಲೇ ಇನ್ನೊಂದು ಶಾಲೆ ಇರುವಂಥದ್ದು, ಇನ್ನೊಂದು ಬಳಿ ನಮ್ಮ KPTCL ಬಿಲ್ಡಿಂಗಲ್ಲಿ ನಮ್ಮ ಶಾಲೆ ನಡೀತಿದೆ, ಅಲ್ಲೂ ನಾವು ರೆಂಟ್ ಕೊಡ್ತಿಲ್ಲ. ಅಲ್ಲಿ 83 ಮಕ್ಕಳಿವೆ. ಶಾಸಕರು ತುಂಬ ಇಷ್ಟಪಟ್ಟು ಆ ಜಾಗವನ್ನು ಕೊಟ್ಟರೆ ಮಕ್ಕಳ ಸಂಖ್ಯೆಗೆ ಈಗ ಇತ್ತೀಚೆಗೆ ನಾವು ಮೊನ್ನೆ ಬಜೆಟ್ನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಮಾದರಿ ಶಾಲೆಯ ಬಗ್ಗೆ ಹೇಳ್ತಿದ್ದಾರೆ. ಮಾದರಿ ಶಾಲೆಗಳನ್ನ ಹೋಬಳಿಯ ಮಟ್ಟದಲ್ಲಿ ಮಾಡಿ ಅದನ್ನು ಮುಂದೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ. ಅದರಿಂದ ಇಷ್ಟು ಕಡಿಮೆ ಸಂಖ್ಯೆ ಇರುವಂಥ ಬಳಿ ಮನೆ ಅಧ್ಯಕ್ಷರೇ, ಈಗ ಈ ಎಲ್ಲ ಶಾಲೆಗಳಿಗೆ ಸ್ವಂತ ಕಟ್ಟಡವನ್ನು ಕಟ್ಟಿಸ್ಬೇಕು, ಮತ್ತು ಇರೋ ಪ್ರಾಥಮಿಕ ಶಾಲೆಗಳಿಗೆ ಇರ್ತಕ್ಕಂಥ ಕಟ್ಟಡಗಳು ಯಾವೂ ಕೂಡ ಸರಿಯಾದ ರೀತಿಯಲ್ಲಿ 50 ಭಾಗ ಉಪಯುಕ್ತತೆಯಿಂದ ಇಲ್ಲ. ಎಲ್ಲವೂ ಕೂಡ ಮಳೆ ಬಿದ್ದರೆ ಸೋರುತ್ತೆ, ಕೂತ್ಕೊಳ್ಳೋಕ್ಕೆ ಸರಿ ಹೋಗೋದಿಲ್ಲ. ಎಲ್ಲ ಕೆಲವು ಕಡೆ ಪಡ್ಸಾಲೆ ಮತ್ತು ಮರದ ಕೆಳಗಡೆ ಕೂರಿಸಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ದಯಮಾಡಿ ಸರ್ಕಾರಕ್ಕೆ ನಂದೊಂದು ಸಲಹೆ, ದಯವಿಟ್ಟು ಡೆಲ್ಲಿ ರೀತಿಯಲ್ಲಿ ನೀವು ಸರ್ಕಾರಿ ಶಾಲೆ ಮತ್ತು ಆಸ್ಪತ್ರೆಗಳನ್ನು ಸರ್ಕಾರ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ದಯಮಾಡಿ ಈ 4 ಶಾಲೆಗಳಿಗೆ ಸ್ವಂತ ಕಟ್ಟಡ ಯಾವಾಗ ಕಟ್ಟಿಸಿಕೊಡ್ತೀರಾ, ಮತ್ತು ಇವಾಗ ಏನು ಅನುದಾನ ಕೊಟ್ಟಿದ್ದೀರಾ, ಈ ಅನುದಾನ ಕೊಟ್ಟಿರ್ತಕ್ಕಂಥದ್ದು ನೀವು 4-5 ಶಾಲೆಗಳನ್ನು ರಿಪೇರಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಳವಳ್ಳಿ ತಾಲೂಕಿನಲ್ಲಿ. ಈಗ ನಿಮಗೆ ಯಾಕೆ ಇಷ್ಟು ತಾತ್ಸಾರ ಅಥವಾ ಪರಿಶಿಷ್ಟ ಸಮಾಜದ ಕ್ಷೇತ್ರ ಅಂತನೋ ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಅಂತನೋ ಸರ್ಕಾರದಲ್ಲಿ, ದಯಮಾಡಿ ಸರ್ಕಾರ ಏನಾದರೂ ಒಂದು ಒಪ್ಕೊಳ್ಳಿ, ಇಲ್ಲಾಂದ್ರೆ ಮಾಡ್ತೀನಿ ಅಂತ ಹೇಳಿ. ಓಕೆ, ಕೇಳೋಣ, ಉತ್ತರ ಕೇಳೋಣ. ಈ ರೀತಿ ಶಾಲೆಗಳನ್ನ ಅನ್ನದಾನಿ ಉತ್ತರ ಕೇಳೋಣ, ಉತ್ತರ ಕೇಳೋಣ, ಉತ್ತರ ಕೇಳಿಗೆ ಸಾಧ್ಯ ಆಗುತ್ತೆ. ಆಯ್ತು, ಸಾಧ್ಯ ಆಗೋದಿಲ್ಲ ಅಂತ ಉತ್ತರ ಕೇಳೋಣ. ನಿಮ್ ಸಲಹೆ ಕೊಟ್ಟಿದ್ದೀರಿ, ಉತ್ತರ ಕೇಳೋಣ. ಅಂದಾನಿ ಅವ್ರು ಹೇಳ್ದಂಗೆ ಅಧ್ಯಕ್ಷರೇ, ಅದಕ್ಕೋಸ್ಕರನೇ ಮಾದರಿ ಶಾಲೆಯನ್ನ ತಗೊಂಡು ಮಾದರಿ ಶಾಲೆಗಳನ್ನ ಇಂಪ್ರೂವ್ ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಇರುವಂತ ಹಣವನ್ನೆಲ್ಲ ಹಾಕಿ ಅವರೇನು ಎಕ್ಸ್ಪ್ರೆಸ್ ಮಾಡಿದ್ರು, ಡೆಲ್ಲಿಯ ಶಾಲೆಗಳಿಗಿಂತನೂ ನಮ್ಮ KPS ಶಾಲೆಗಳು ತುಂಬ ಉತ್ತಮವಾಗೇ ಇರುವಂಥ ಅನೇಕ ಶಾಲೆಗಳು ಇದೆ. ಆದರೆ ಅವ್ರು ಹೇಳ್ದಂಗೆ ಒಂದೊಂದು ಮಾದರಿ ಶಾಲೆಯನ್ನು ತಗೊಂಡು ಇಂಪ್ರೂವ್ ಮಾಡಿ ಅಲ್ಲಿ ಮಕ್ಕಳಿಗೆ ಎಲ್ಲ ಥರದ ಫೆಸಿಲಿಟಿಗಳನ್ನು ಕೊಟ್ಟು ಗುಣಮಟ್ಟವನ್ನು ಇಂಪ್ರೂವ್ ಮಾಡಿ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಇಂಪ್ರೂವ್ ಮಾಡಬೇಕು ಅಂತಲೇ ಯೋಚನೆ ಮಾಡಿದೆ. ಇಲ್ಲೂ ಅಷ್ಟೇ, ಅಂದಾನಿ ಅವರು ಹೇಳಿರುವಂಗೆ ಯಾವ ಶಾಲೆಗೆ ಮಕ್ಕಳ ಸಂಖ್ಯೆ ಮತ್ತು ಅಲ್ಲಿ ಅವಶ್ಯಕತೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಅನುದಾನ ಒದಗಿಸುವಂಥ ಪ್ರಯತ್ನ ಮಾಡ್ತೀವಿ.